ಸೂರ್ಯೋದಯ ಸ್ಪೀಡ್ ನ್ಯೂಸ್ ಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಯಲ್ಲಿ ಲಂಚಾವತಾರ ಮಿತಿ ಮೀರಿದೆ. ದಕ್ಷಿಣ ತಾಲೂಕು ಕಚೇರಿ ಮತ್ತು ವಿಶೇಷ ತಾಲೂಕು ಕಚೇರಿಗಳಲ್ಲಿ ಗುಮಾಸ್ತರಿಂದ ಹಿಡಿದು ತಹಶೀಲ್ದಾರ್ ತನಕ ಯಾವುದೇ ಮುಲಾಜು ಇಲ್ಲದೆ ಭ್ರಷ್ಟಾಚಾರದ ಅಟ್ಟಹಾಸ ನಡೀತಾ ಇದೆ. ಯಾವುದೇ ಸಾರ್ವಜನಿಕರ ಫೈಲ್ ಚಾಲ್ತಿಯಾಗಬೇಕಾದ್ರೆ ಲಂಚ ನೀಡಲೇಬೇಕು. ಲಂಚ ನೀಡಿದ್ರೇನೆ ಫೈಲು ಚಾಲ್ತಿಯಾಗೋದು. ಲಂಚ ಇಲ್ಲ ಅಂದ್ರೆ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ಮತ್ತು ಫೈಲ್ಗಳನ್ನ ಮುಟ್ಟೋದೇ ಇಲ್ಲ. ದಕ್ಷಿಣ ತಾಲೂಕು ಕಚೇರಿಯಲ್ಲಿನ RRT ಶಿರಸ್ತೇದಾರ ಶ್ರೀರಾಮ್ ಲಂಚ ಇಲ್ದೇನೆ ಕೆಲಸನೇ ಮಾಡಲ್ಲ. ಶ್ರೀರಾಮನ ಲಂಚಾವತಾರದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿ ತಹಶೀಲ್ದಾರ್ ಶಿವಕುಮಾರ್ ಕಚೇರಿಗೆ ನಮ್ಮ ವಾಹಿನಿಯ ತಂಡ ಭೇಟಿ ನೀಡಿದ ಕೂಡಲೇ ಜಿಲ್ಲಾಧಿಕಾರಿ ವಿಶಂಕರ್ ರವರಿಗೆ ಮಾಹಿತಿಯನ್ನ ತಲುಪಿಸಿ ನಂತರ ನಮ್ಮ ವಾಹಿನಿಯ ವರದಿಗಾರರೊಂದಿಗೆ ಮಾತನಾಡಿದ ಶಿವಕುಮಾರ್ ರವರು, ತಾವು ಬಿತ್ತರಿಸಿದ ವರದಿಯನ್ನ ನಾನು ವೀಕ್ಷಿಸಿದ್ದೇನೆ. ನಿಜವಾಗಲೂ ಸರ್ಕಾರಿ ಕೆಲಸ ಮಾಡುತ್ತಿರುವ ಕೆಳವರ್ಗ ಹಾಗೂ ಮೇಲ್ವರ್ಗದ ಜನಾಂಗದವರಿಗೆ ಕಳಂಕವನ್ನ ತರುವ ಕೆಲಸ ಈ ವ್ಯಕ್ತಿ ಮಾಡ್ತಿದ್ದಾನೆ. ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ನಂಬಿರುವ ನಾವು ಇಂತಹ ಹೀನಾಯ ಕಾರ್ಯ ಮಾಡಬಾರದು. ಇದು ನಮ್ಮ ವೃತ್ತಿ ಧರ್ಮಕ್ಕೆ ದ್ರೋಹ ಮಾಡಿದಂತೆ. ಈಗಿಂದೀಗಲೇ ಇದರ ಬಗ್ಗೆ ನಾನು ಸೂಕ್ತ ಕ್ರಮಗಳನ್ನ ಕೈಗೊಳ್ತೇನೆ. ಆರೋಪಿ ಸ್ಥಾನದಲ್ಲಿರುವ ಶ್ರೀರಾಮನನ್ನ ಅಮಾನತು ಮಾಡುವ ಅಧಿಕಾರ ನನಗೆ ಇಲ್ಲವಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡುವುದಕ್ಕೆ ಯಾರ ಹಂಗಿಲ್ಲದೆ ಈತನ ಮೇಲೆ ಕ್ರಮ ಕೈಗೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈತನನ್ನ ಅಮಾನತು ಮಾಡಲು ಕಾರಣ ಕೇಳಿ ನೋಟಿಸ್ ನೀಡಿದರು. ತಕ್ಷಣವೇ ನಮ್ಮ ವಾಹಿನಿಯ ತಂಡ DC ಅವರ ಕಚೇರಿ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ತಹಶೀಲ್ದಾರ್ ಶಿವಕುಮಾರ್ ಸಹ ಆ ನೋಟಿಸನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಿದರು. ನೋಟಿಸ್ ಬಂದ ತಕ್ಷಣವೇ ಜಿಲ್ಲಾಧಿಕಾರಿ ವಿಶಂಕರ್ ಅವರು ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ಶ್ರೀರಾಮನ ಲಂಚಾವತಾರದ ಕರ್ಮಕಾಂಡದ ವಿಡಿಯೋಗಳನ್ನ ವೀಕ್ಷಿಸುತ್ತಿದ್ದಂತೆಯೇ ಶಿರಸ್ತೇದಾರ ಶ್ರೀರಾಮನ ಮೇಲೆ ಕೆಂಡಾಮಂಡಲರಾಗಿ ನೋಟಿಸನ್ನ ಪರಿಶೀಲಿಸಿ ಪ್ರಾದೇಶಿಕ ಆಯುಕ್ತರಿಗೆ ಈತನ ಮೇಲೆ ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡಿದರು. ನಂತರ DC ವಿಶಂಕರ್ ಅವರು ಮಾತನಾಡಿ, ಭ್ರಷ್ಟರ ವಿರುದ್ಧ ಸೂರ್ಯೋದಯ ವಾಹಿನಿ ಸಮರ ಸಾರಿದ್ದು ಬಹಳ ಖುಷಿಯ ವಿಚಾರ. ಇಂತಹ ವಾಹಿನಿಗಳು ನಮ್ಮ ಸಮಾಜದಲ್ಲಿ ಇರಬೇಕು ಹಾಗೂ ಭ್ರಷ್ಟರನ್ನ ಮಟ್ಟ ಹಾಕಲು ಸೂರ್ಯೋದಯ ವಾಹಿನಿ ಹೋರಾಡುತ್ತಿರುವ ನಿಮ್ಮ ದಿಟ್ಟ ನಿಲುವಿಗೆ ನಮ್ಮ ಕಂದಾಯ ಇಲಾಖೆಯಿಂದ ಸೂರ್ಯೋದಯ ವಾಹಿನಿಗೆ ತಮ್ಮ ಧನ್ಯವಾದಗಳನ್ನ ತಿಳಿಸಿದರು. ಒಟ್ಟಾರೆ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟತೆಗೆ ಸಿಂಹ ಸ್ವಪ್ನವಾಗಿದೆ ಸೂರ್ಯೋದಯ ವಾಹಿನಿ. ಸಾರ್ವಜನಿಕರು ಸಹ ನಮ್ಮ ವಾಹಿನಿಯೊಂದಿಗೆ ಕೈಜೋಡಿಸಿದರೆ ಶ್ರೀರಾಮನಂತಹ ಇನ್ನೂ ಅದೆಷ್ಟೋ ಭ್ರಷ್ಟರನ್ನ ಮಟ್ಟ ಹಾಕಬಹುದು ಎಂಬುದೇ ನಮ್ಮ ಸೂರ್ಯೋದಯ ವಾಹಿನಿಯ ಆಶಯ.
ಎಕ್ಸ್ಟ್ರಾ ಇನ್ನೊಂದು ಕಾಪಿ ತಗೊಂಬಂದಿದ್ದೀನಿ ಇದೆಯಾ ಮೂರೇ ತುಂಬಿದ್ದೀನಿ. ಇನ್ನೊಂದು ಬೆಂಗಳೂರು ದಕ್ಷಿಣ ತಾಲೂಕಿನ ಈ ತಾಲೂಕು ಕಚೇರಿ ವಿಶೇಷ ತಹಶೀಲ್ದಾರರ ಒಂದು ಶಾಖೆಯಲ್ಲಿ ಆರ್ ಎಸ್ ಟಿ ಶಿರಸ್ತೆದಾರಾಗಿ ಶ್ರೀರಾಮ್ ಅವರು ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಕಳೆದ 4 ವರ್ಷಗಳಿಂದ ಅವರು ಈ ಇಲ್ಲೇ ಒಂದು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಶಿರಸ್ತೆದಾರಾಗಿ. ಈಗ ನಿನ್ನೆ ನಿಮ್ಮ ಒಂದು ಸುದ್ದಿವಾಹಿನಿಯಲ್ಲಿ ಬಂದಂಥ ಒಂದು ಆ ವಿಡಿಯೋ ತುಣುಕನ್ನು ನಾನೀಗ ವೀಕ್ಷಣೆ ಮಾಡಿದ್ದೀನಿ ಮತ್ತು ನನ್ನ ಗಮನಕ್ಕೆ ಕೂಡ ಇದು ಬಂದಿದೆ. ಸೊ ಹಾಗಾಗಿ ಇಮ್ಮಿಡಿಯೇಟ್ಲಿ ಅವ್ರ ಮೇಲೆ ನಾವು ತಕ್ಷಣದಿಂದಲೇ ನಾವು ಅವ್ರಿಗೆ ಶೋಕಾಸ್ ನೋಟಿಸನ್ನು ನೀಡಿದ್ದೇವೆ ಮತ್ತು ಮೇಲಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಹಾಗೂ ಮಾನ್ಯ ರೀಜನಲ್ ಕಮಿಷನರ್ ಅವರಿಗೆ ಈ ಒಂದು ಪ್ರಕರಣದ ಒಂದು ಮಾಹಿತಿಯನ್ನು ನಾನೀಗ ಅವ್ರ ಗಮನಕ್ಕೆ ಈ ದಿನವೇ ತಂದು ಅವ್ರ ಮುಂದಿನ ಒಂದು ಸೂಕ್ತ ಕ್ರಮಕ್ಕೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ನಾನು ಶಿಫಾರಸು ಮಾಡಿದ್ದೇನೆ. ಈಗ ನಿಮ್ಮ ವಾಹಿನಿಯಲ್ಲಿ ಆ ವಿಷಯ ಬಿತ್ತರಿಸ್ತಾ ಇದ್ದಂಗೆ ನೀವು ಇಲ್ಲಿ ಬರ್ಲಿಕ್ಕೆ ಮೊದಲು ತಹಶೀಲ್ದಾರ್ ಶಿವಕುಮಾರ್ ಅವರು ಬಂದು ನಮಗೆ ಮಾಹಿತಿ ನೀಡಿದ್ದಾರೆ. ನಾನು ನಮ್ಮ ಎ ಡಿ ಸಿ ಅವರು ಬರ್ಲಿಕ್ಕೆ ಮೊದಲೇ ಅವರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಅವ್ರಿಗೇನೋ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ತಹಶೀಲ್ದಾರ್. ಶೋಕಾಸ್ ನೋಟಿಸ್ ಎಲ್ಲ ಬೇಡಿ, ನಿಮ್ಮ ವಾಹಿನಿಯಲ್ಲಿ ಏನು ಬಿತ್ತರಿಸಿದ್ದೀವಿ ಅದನ್ನು ಕೊಡಿ, ಅವ್ನ ಬಗ್ಗೆ ಶಿಸ್ತು ಕ್ರಮ ಜರುಗಿಸಿವೆ ಅಂತ ಹೇಳಿದ್ದೀವಿ. ಬಹುಶಃ ಇನ್ನೊಂದು ಗಂಟೆಯಲ್ಲಿ ಅವರು ನಮಗೆ ವರದಿ ಕೊಡ್ತಾರೆ ಇಷ್ಟು ಕ್ರಮ ಜರುಗಿಸಿ ಅಂತ. ನಾನು ನೋಡೋದಿತ್ತು ಅವ್ರು ತೋರಿಸಿದ್ದು ಅದು ನಿಜನೂ ಇದೆ. ಈ ಬಹುಶಃ ಈಗ ಎಫ್ ಡಿ ಸಿ ಆರ್ ಐ ಇದ್ದಿದ್ರೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ ಶಿಸ್ತು ಕ್ರಮ ಜರುಗಿಸಿ ಅಮಾನತು ಉಳಿಸಲಿಕ್ಕೆ, ಅವರು ಸೂಪರಿಂಟೆಂಡೆಂಟ್ ಇರೋದನ್ನ. ಸೊ ನಾವು ಪ್ರಾದೇಶಿಕ ಆಯುಕ್ತರಿಗೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಕಳಿಸ್ತೀವಿ. ಆಮೇಲೆ ಜೊತೆಗೆ ಈ ನಾನು ಹೇಳ್ತಾ ಇದ್ರಲ್ಲ, ನಮ್ಮಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ತಾಲೂಕಿಗೆ ನಮ್ಮ ಕಚೇರಿಯಿಂದ ನಮ್ಮ ಎ ಡಿ ಸಿ ಅವರ ನೇತೃತ್ವದಲ್ಲಿ 6 ಜನ ಕೆ ಎಸ್ ಆಫೀಸರ್ಸ್ ಒಂದು ಟೀಮ್ ಮಾಡಿ ಕಳಿಸಿದ್ದೀವಿ. ಅಲ್ಲಿ ಕೆಲವು ಕಂಪ್ಲೇಂಟ್ ಬಂದಿದ್ದ ಬಗ್ಗೆ ಅಲ್ಲೇ ಸಂಪೂರ್ಣವಾಗಿ ತಪಾಸಣೆ ಮಾಡಿಸಿದ್ದೀವಿ. ಅದೇ ರೀತಿ ಎಲ್ಲ ತಾಲೂಕು ಕಚೇರಿಗಳಿಗೂ ತಪಾಸಣೆ ಮಾಡೋ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ವಿವಾದಿತ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಯೋಜನೆಯನ್ನ ಸಿದ್ದರಾಮಯ್ಯ ಸರ್ಕಾರ ಕೈಬಿಟ್ಟಿದೆ. ಕಪ್ಪ ಡೈರಿಯ ವಿಚಾರವಾಗಿ ಆರೋಪ ಮಾಡಿದ್ದ ಬಿಜೆಪಿಗೆ ತಿರುಗೇಟು ನೀಡಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದು, ಈ ವಿಚಾರದ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಸ್ಟೀಲ್ ಬ್ರಿಡ್ಜ್ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ 65 ಕೋಟಿ ಕಿಕ್ ಬ್ಯಾಕ್ ಹೋಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಆರೋಪ ಮಾಡಿದ್ರು. ಗೋವಿಂದರಾಜು ಡೈರಿಯಲ್ಲಿ 65 ಕೋಟಿ ರೂಪಾಯಿ ಕಪ್ಪದ ಬಗ್ಗೆ ಬರವಣಿಗೆ ಸಾಕ್ಷಿ ಇದೆ ಅಂತ ಬಿಎಸ್ವೈ ಆರೋಪಿಸಿದ್ರು. ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಸಿಲುಕಿದ್ದ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣವನ್ನೇ ಕೈಬಿಡಲು ತೀರ್ಮಾನಿಸಿದೆ.
ಆರೋಪ ಮಾಡಿದ್ದ ಬಿಜೆಪಿಗೆ ಟೌನ್ ಕೊಡಲು ತೀರ್ಮಾನಿಸಿದ್ದಾರೆ ಎಂದು ಹೇಳಲಾಗಿದೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಿಂದ ಹೆಬ್ಬಾಳದವರೆಗೆ 1,856 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿತ್ತು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ತಗ್ಗಿಸಲು ಈ ಯೋಜನೆಯನ್ನ ಮಾಡಲಾಗಿತ್ತು. ಆದರೆ ಬ್ರಿಡ್ಜ್ ನಿರ್ಮಾಣದಿಂದ ಸಾವಿರಾರು ಮರಗಳ ಮಾರಣ ಹೋಮವಾಗಲಿದ್ದು ಪರಿಸರಕ್ಕೆ ಹಾನಿಯಾಗುತ್ತೆ ಎಂಬ ಕಾರಣಕ್ಕೆ ವಿವಾದವಾಗಿತ್ತು. ಪ್ರತಿಪಕ್ಷ ಬಿಜೆಪಿ ಕೂಡ ಈ ಯೋಜನೆಯನ್ನ ವಿರೋಧಿಸಿತ್ತು. ಬಳಿಕ ಈ ಯೋಜನೆಯಲ್ಲಿ ಡೀಲ್ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಪರಿಸರವಾದಿಗಳು ಚೆನ್ನೈನ ಹಸಿರು ಪೀಠದಿಂದ ಯೋಜನೆಗೆ ತಡೆಯಾಜ್ಞೆ ತಂದಿದ್ದರು. ತಡೆಯಾಜ್ಞೆ ಹಿನ್ನೆಲೆಯಲ್ಲಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ವಿಳಂಬವಾಗಿತ್ತು. ಈ ನಡುವೆ ಗೋವಿಂದರಾಜು ಡೈರಿಯಲ್ಲಿ ಸ್ಟೀಲ್ ಬ್ರಿಡ್ಜ್ಗಾಗಿ ಸಿಎಂ 65 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿರುವ ಉಲ್ಲೇಖವಿದೆ ಎಂದು ಬಿಎಸ್ವೈ ಆರೋಪ ಮಾಡಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾರತ ಕಂಡ ಅತಿ ಭ್ರಷ್ಟ ಮುಖ್ಯಮಂತ್ರಿ ಎಂದು ಬಿಎಸ್ ಯಡಿಯೂರಪ್ಪ ತಿರುಗೇಟು ನೀಡಿದ್ದಾರೆ. ನಿನ್ನೆ ತಮ್ಮ ವಿರುದ್ಧ ಸಿದ್ದರಾಮಯ್ಯ ಮಾಡಿದ ಆರೋಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರುವ ಅವರು ದೇಶದಲ್ಲೇ ಸಿದ್ದರಾಮಯ್ಯ ಅತಿ ಭ್ರಷ್ಟ ಮುಖ್ಯಮಂತ್ರಿ ಎಂದು ದೂರಿದ್ದಾರೆ. ಮುಖ್ಯಮಂತ್ರಿಯವರು ತಮ್ಮ ನೈತಿಕತೆ ಬಗ್ಗೆ ಪದೇ ಪದೇ ಮಾತನಾಡುತ್ತಿರುತ್ತಾರೆ. ಅವರಿಗೆ ಸಮಾಧಾನ ಆಗುತ್ತೆ ಎಂದಾದರೆ ಏನನ್ನಾದರೂ ಹೇಳಿಕೊಳ್ಳಲಿ ಎಂದು ಅವರು ಮಾರ್ಮಿಕವಾಗಿ ನುಡಿದಿದ್ದಾರೆ. ಯಾವ ಪ್ರಕರಣ ತೆಗೆದುಕೊಂಡರೂ ನಾನು ಜಗ್ಗಲ್ಲ ಬಗ್ಗಲ್ಲ. ನನ್ನನ್ನು ಬೆದರಿಸುವ ತಂತ್ರ ಮುಖ್ಯಮಂತ್ರಿಯವರು ಮಾಡುತ್ತಿದ್ದಾರೆ, ಆದರೆ ಅವರ ಬೆದರಿಕೆಗಳಿಗೆ ನಾನು ಬಗ್ಗಲ್ಲ ಎಂದು ಸವಾಲು ಹಾಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವುದೊಂದೇ ನಮ್ಮ ಗುರಿ. ನಮ್ಮಲ್ಲಿ ಸಾಕಷ್ಟು ಬಲಿಷ್ಠ ಅಭ್ಯರ್ಥಿಗಳಿದ್ದಾರೆ. ತಮ್ಮ ಪಕ್ಷಕ್ಕೆ ಬರುವ ಯಾರಿಗೂ ಟಿಕೆಟ್ ನೀಡುವ ಭರವಸೆ ಕೊಟ್ಟಿಲ್ಲ. ಇನ್ನು 50 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಅಭ್ಯರ್ಥಿಗಳ ಅವಶ್ಯಕತೆ ಇದೆ. ಹಾಗಾಗಿ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಯಾರೇ ಬಂದರೂ ಸ್ವಾಗತ ಎಂದರು. ನನ್ನ ಮತ್ತು ಸೋಮಣ್ಣ ನಡುವೆ ಇರುವ ಮನಸ್ತಾಪ ಸರಿಪಡಿಸುವ ನಿಟ್ಟಿನಲ್ಲಿ ಅವರ ಮನೆಗೆ ನಾನೇ ಹೋಗಿದ್ದೆ. ಈಗ ಎಲ್ಲವನ್ನ ಬಗೆಹರಿಸಿಕೊಂಡಿದ್ದೇನೆ. ಇದೀಗ ನನ್ನ ಹಾಗೂ ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಂದರು. ಸ್ಟೀಲ್ ಬ್ರಿಡ್ಜ್ ಯೋಜನೆಯಲ್ಲಿ ನಡೆದಿರುವ ಭ್ರಷ್ಟಾಚಾರಕ್ಕೆ ಜಾರ್ಜ್ ಅವರು ರಾಜೀನಾಮೆ ನೀಡಲು ಸಿದ್ಧರಾಗಲಿ ಎಂದು ಹೇಳಿದ ಯಡಿಯೂರಪ್ಪ, ಇವರ ರಾಜೀನಾಮೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ಈ ಯೋಜನೆಯಲ್ಲಿ 65 ಕೋಟಿ ರೂಪಾಯಿ ಹೋಗಿರುವುದು ಸಿಎಂ ಕುಟುಂಬಕ್ಕೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಮಾತ್ರ ನನಗೆ ಸಮಾಧಾನವಾಗಲಿದೆ ಎಂದರು. ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪ ಹಾಗೂ ಸ್ಟೀಲ್ ಬ್ರಿಡ್ಜ್ ಯೋಜನೆಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ 65 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ನೀಡಿರುವ ಆರೋಪ ಮಾಡುತ್ತಿರುವ ಮಾಜಿ ಸಿಎಂ ಯಡಿಯೂರಪ್ಪ ತಮ್ಮ ಹೇಳಿಕೆಯನ್ನು ಸಾಬೀತುಪಡಿಸಿದರೆ ರಾಜಕೀಯ ತೊರೆಯುವುದಾಗಿ ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಸವಾಲು ಹಾಕಿದ್ದಾರೆ. ಯಡಿಯೂರಪ್ಪ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಕೇಂದ್ರ ಸಚಿವ ಅನಂತಕುಮಾರ್ ಮತ್ತು ಯಡಿಯೂರಪ್ಪ ನಡುವಿನ ಸಂಭಾಷಣೆ ಇರುವ ಸಿಡಿ ಇಬ್ಬರು ಮುಖಂಡರ ನೈಜ ಬಣ್ಣವನ್ನ ಬಯಲು ಮಾಡಿದೆ ಎಂದು ಆರೋಪಿಸಿದ್ದಾರೆ. ಬಿಬಿಎಂಪಿಯು 1,600 ಕೋಟಿ ರೂಪಾಯಿ ಹಗರಣವನ್ನ ಬಯಲು ಮಾಡುವುದಾಗಿ ಯಡಿಯೂರಪ್ಪ ಬೆದರಿಕೆ ಹಾಕಿದ್ದಾರೆ. ಅವರು ಅದನ್ನ ಬಿಡುಗಡೆ ಮಾಡಲಿ, ಏನು ಬರುತ್ತದೆ ಎಂಬುದನ್ನ ನಾವು ಕಾದು ನೋಡುತ್ತೇವೆ ಎಂದು ಹೇಳಿದ್ದಾರೆ. ಯಡಿಯೂರಪ್ಪ ತಾವು ಮಾಡಿರುವ ಆರೋಪ ಸಾಬೀತು ಮಾಡಿದರೆ ಕೂಡಲೇ ತಾವು ಸಚಿವ ಸ್ಥಾನದಿಂದ ಕೆಳಗಿಳಿಯುವುದಾಗಿ ಹಾಗೂ ಯಾರು ತಪ್ಪು ಮಾಡಿದ್ದಾರೋ ಅಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸುವುದಾಗಿ ಸವಾಲು ಹಾಕಿದ್ದಾರೆ. ಯಾರೋ ಅಪರಿಚಿತ ಮಹಿಳೆ ತನ್ನನ್ನು ಪ್ರಜ್ಞೆ ತಪ್ಪಿಸಿ ಮನೆಯಲ್ಲಿದ್ದ ಚಿನ್ನಾಭರಣ ನಗದು ದರೋಡೆ ಮಾಡಿದಳು ಅಂತ ಕತೆ ಕಟ್ಟಿದ್ದ ಐನಾತಿ ಸೊಸೆ ಇದೀಗ ಜೈಲು ಸೇರಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ನಗರದಲ್ಲಿ ಬೆಳಕಿಗೆ ಬಂದಿದೆ. ಫೆಬ್ರವರಿ 19ರಂದು ದೊಡ್ಡಬಳ್ಳಾಪುರದ ಶಾಂತಿನಗರದ ವಿಶ್ವನಾಥ್ ಎಂಬುವರ ಮನೆಯಲ್ಲಿ ಸೊಸೆ ಕಾವ್ಯ ಒಂಟಿಯಾಗಿದ್ದಾಗ ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ ನಗದು ಕಳವಾಗಿತ್ತು. ಘಟನೆ ನಡೆದ ದಿನ ಮನೆಯವರೆಲ್ಲರೂ ಸಂಬಂಧಿಕರ ಮದುವೆಗೆ ಅಂತ ತುಮಕೂರಿನ ಶಿರಾಗೆ ತೆರಳಿದ್ದರು. ಕಾವ್ಯ ಗಂಡ ವಿಶ್ವನಾಥ್ ತಿರುಪತಿಗೆ ತೆರಳಿದ್ರು. ಈ ಬಗ್ಗೆ ಕೇಳಿದ್ರೆ ಯಾರೋ ಅಪರಿಚಿತ ಮಹಿಳೆ ವಿವಾಹ ಆಹ್ವಾನ ಪತ್ರಿಕೆ ನೀಡುವ ನೆಪದಲ್ಲಿ ಬಂದು ದರೋಡೆ ಮಾಡಿದಳು ಅಂತ ಮನೆಯವರು ಹಾಗೂ ಪೊಲೀಸರ ಮುಂದೆ ಕಾವ್ಯ ಕತೆ ಕಟ್ಟಿ ಹೇಳಿಕೆ ಕೊಟ್ಟಿದ್ದಳು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ದೊಡ್ಡಬಳ್ಳಾಪುರದ ನಗರ ಪೊಲೀಸರಿಗೆ ಮನೆಯ ಸೊಸೆ ಕಾವ್ಯಾಳೆ ಕಳ್ಳಿ ಅಂತ ತಿಳಿದು ಬಂದಿದೆ. ದರ್ಗಾ ಜೋಗಹಳ್ಳಿಯ ನಿವಾಸಿ ಮೆಹಬೂಬ್ ಪಾಷಾ ಎಂಬುವನ ಜೊತೆ ಸೇರಿ ಸಂಚು ರೂಪಿಸಿದ್ದ ಕಾವ್ಯ ಮನೆಯಲ್ಲಿದ್ದ 1 ಕೆಜಿ 800 ಗ್ರಾಂ ಚಿನ್ನ ಹಾಗೂ 1,00,000 ರೂಪಾಯಿ ನಗದು ದೋಚಿ ಮೆಹಬೂಬ್ ಪಾಷಾ ಮನೆಯಲ್ಲಿ ಇಟ್ಟಿದ್ದಳು. ಸದ್ಯ ಅಸಲಿ ಕಳ್ಳಿ ಕಾವ್ಯಾಳೆ ಅಂತ ತಿಳಿದು ಬಂದಿದ್ದು ಬಂಧಿತರಿಂದ 1 ಕೆಜಿ 800 ಗ್ರಾಂ ಚಿನ್ನಾಭರಣ ಹಾಗೂ 45,000 ರೂಪಾಯಿ ನಗದು ಹಣವನ್ನ ಪೊಲೀಸರು ಜಪ್ತಿ ಮಾಡಿ ಕಾವ್ಯ ಹಾಗೂ ಮೆಹಬೂಬ್ ಪಾಷಾನನ್ನ ಜೈಲಿಗೆ ಕಳುಹಿಸಿದ್ದಾರೆ. ಸಬ್ಸಿಡಿ ರಹಿತ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. 1 ಸಿಲಿಂಡರ್ಗೆ 86 ರೂಪಾಯಿ ಏರಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 14.2 ಕೆಜಿ ಸಿಲಿಂಡರ್ನ ಬೆಲೆ 751 ರೂಪಾಯಿ ಆಗಿದೆ. ಜಾಗತಿಕ ಎಲ್ಪಿಜಿ ಉತ್ಪನ್ನದ ದರ ಏರಿಕೆ ಹಿನ್ನೆಲೆಯಲ್ಲಿ ಸಬ್ಸಿಡಿ ರಹಿತ ಸಿಲಿಂಡರ್ ದರ ಏರಿಕೆಯಾಗಿದೆ. ಫೆಬ್ರವರಿ 1ರಿಂದ ಅನ್ವಯವಾಗುವಂತೆ ಸಿಲಿಂಡರ್ ಬೆಲೆಯಲ್ಲಿ 66.5 ರೂಪಾಯಿ ಏರಿಕೆಯಾಗಿದ್ದ ಬೆನ್ನಲ್ಲೇ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚಿನ ಬೆಲೆಯ ಏರಿಕೆ ಇದಾಗಿದೆ. ತೈಲ ಕಂಪನಿಗಳು ಸಬ್ಸಿಡಿ ಹೊಂದಿದ ಸಿಲಿಂಡರ್ಗಳ ಮೇಲೂ 13 ಪೈಸೆ ಏರಿಕೆ ಮಾಡಿದ್ದು ಬೆಂಗಳೂರಿನಲ್ಲಿ 14.2 ಕೆಜಿ ಸಿಲಿಂಡರ್ನ ಬೆಲೆ 443 ರೂಪಾಯಿ ಆಗಿದೆ. ಪತಿಯ ಸ್ನೇಹಿತನೊಬ್ಬ ತನ್ನ ಅಶ್ಲೀಲ ದೃಶ್ಯ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದರಿಂದ ಮನನೊಂದ ಗೃಹಿಣಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ.
25 ವರ್ಷದ ಸಂಗೀತ ಆತ್ಮಹತ್ಯೆಗೆ ಶರಣಾದ ಗೃಹಿಣಿ. ಸಂಗೀತ ಅವರು ನವೀನ್ ಎಂಬುವವರ ಜೊತೆ ಪ್ರೇಮ ವಿವಾಹವಾಗಿದ್ದರು. ಸಂಗೀತ ತನ್ನ ಪತಿಯ ಗೆಳೆಯ ಹೊಸಬೂದನೂರು ಗ್ರಾಮದ ನಿವಾಸಿ ಅನಿಲ್ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದಳು. ಅನಿಲ್ ಅಶ್ಲೀಲ ದೃಶ್ಯಗಳನ್ನ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡುತ್ತಿದ್ದನು. ಕೊನೆಗೆ ಅನಿಲ್ ಸಂಗೀತ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದನು. ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಮನನೊಂದು ಮನೆಯಲ್ಲಿ ಡೆತ್ ನೋಟ್ ಬರೆದಿಟ್ಟು ಸಂಗೀತ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ಪತಿ ಗೆಳೆಯ ಅನಿಲ್ ಎಂದು ಬರೆಯಲಾಗಿದೆ. ಸ್ಥಳಕ್ಕೆ ಮದ್ದೂರು ಠಾಣಾ ಪೊಲೀಸರು ಆಗಮಿಸಿದ್ದು ಪ್ರಕರಣ ದಾಖಲಿಸಿಕೊಂಡು ಅನಿಲ್ ಬಂಧನಕ್ಕಾಗಿ ಜಾಲ ಬೀಸಿದ್ದಾರೆ.